ಸೊ ಇವತ್ತು ನೀವು ಕಲಿತಾ ಇದ್ದೀರಾ ಐ ಆಮ್ ಗೋಯಿಂಗ್. ಐ ಜೊತೆಗೆ ಆಮ್ ಬಂದಾಗ ಅದು ಈಗ ಪ್ಲಸ್ ಇದ್ದೀನಿ ಅರ್ಥ ಕೊಡುತ್ತೆ. ಪಕ್ಕದಲ್ಲಿ ನಿಮಗೆ ಬರೋ ಕ್ರಿಯಾಪದ ಇದೆಯಲ್ಲ, ಪಕ್ಕದಲ್ಲಿ ಬರೋ ಕ್ರಿಯಾಪದನ ನೀವೇನ್ ಮಾಡ್ತೀರಾ, ನೀವು ಇಂಗ್ ಹಾಕಿ ಉಪಯೋಗಿಸ್ತೀರಾ. ಹಾಯ್ ಎವರಿಬಡಿ, ಐ ಆಮ್ ಪ್ರಾಕ್ಟೀಸ್ ಮಾಡೋಣ. ಐ ಆಮ್ ಗೋಯಿಂಗ್ ಹೋಮ್. ಮಿಸ್ಟೇಕ್ ಏನು ಇವಾಗ, ಇದು ಜಿ ಕ್ಯಾಪಿಟಲ್ ಇರಬಾರ್ದು, ಸ್ಮಾಲ್ ಇರಬೇಕು. ಹೋಮ್ ಅಲ್ಲಿ ಎಲ್ಲ ಕ್ಯಾಪಿಟಲ್ ಆಗಬಾರ್ದು. ಅಂಡ್ ಫುಲ್ ಸ್ಟಾಪ್ ದೂರ ಇರಬಾರ್ದು, ಪಕ್ಕ ಇರಬೇಕು. ಹಿಂಗೆ ಸೆಕೆಂಡ್ ಎರಡು, ಐ ಆಮ್ ಈಟ್ ದೋಸಾ. ಇವಾಗ ಮಿಸ್ಟೇಕ್ ಏನು, ಐ ಆಮ್ ಕರೆಕ್ಟ್ ಇದೆ, ಈಟ್ ದೋಸಾ ಇಲ್ಲ. ಈಟ್ ಈಟಿಂಗ್ ದೋಸಾ, ಈಟ್ ಬರಲ್ಲ. ಐ ಆಮ್ ಈಟಿಂಗ್ ದೋಸಾ. ಥರ್ಡ್, ಐ ಆಮ್ ಡ್ಯಾಶ್ ದ ಸೈಕಲ್. ಆಪ್ಷನ್ಸ್ ಇದೆ ಇಲ್ಲಿ. ಎ ಡ್ರೈವಿಂಗ್, ಐ ಆಮ್ ಡ್ರೈವಿಂಗ್ ದ ಸೈಕಲ್ ಇಲ್ಲ. ಬಿ ಐ ಆಮ್ ಡ್ರಿಂಕಿಂಗ್ ದ ಸೈಕಲ್ ಇಲ್ಲ. ಸಿ ಐ ಆಮ್ ರೈಡಿಂಗ್ ದ ಸೈಕಲ್ ಕರೆಕ್ಟ್. ಇವಾಗ ಇಲ್ಲಿ ಮಿಸ್ಟೇಕ್ ಏನು, ಆರ್ ಕ್ಯಾಪಿಟಲ್ ಏನಲ್ಲ, ಸ್ಮಾಲ್ ಇರುತ್ತೆ. ಫೋರ್ ಐ ಆಮ್ ಡ್ಯಾಶ್ ಸಿಂಗಿಂಗ್. ಆಪ್ಷನ್ಸ್ ಇದೆ, ಎ ಐ ಆಮ್ ಡ್ಯಾಶ್ ಸಿಂಗಿಂಗ್ ಅ ವಾಟರ್ ಇಲ್ಲ. ಐ ಆಮ್ ಸಿಂಗಿಂಗ್ ಅ ಡ್ಯಾ ರೋಟಿ ಇಲ್ಲ. ಐ ಆಮ್ ಸಿಂಗಿಂಗ್ ಅ ಪೇಪರ್ ಇಲ್ಲ. ಐ ಆಮ್ ಸಿಂಗಿಂಗ್ ಅ ಸಾಂಗ್ ಕರೆಕ್ಟು. ಥ್ಯಾಂಕ್ ಯು ಶಿರಿ. ನಮ್ಮ ವೀಕ್ಷಕರಿಗೆ ನೀನು ಐ ಆಮ್ ಪ್ರಾಕ್ಟೀಸ್ ಚೆನ್ನಾಗಿ ಕೊಟ್ಟಿದ್ಯಾ. ನಾನು ನಿಮಗೆ ಇವಾಗ ಸ್ವಲ್ಪ ಪ್ರಶ್ನೆಗಳು ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳು. ಆಮ್ ಅರ್ಥ ಏನು, ಏನಿರ್ಬೋದು? ನಾನುನಾ? ಯಾಕೆ ಗೊತ್ತಾ, ನಮ್ಮ ವೀಕ್ಷಕರಿಗೆ ಎಲ್ಲರೂ ಏನನ್ಸುತ್ತೆ ಗೊತ್ತಾ, ಆಮ್ ಅಂದ್ರೆ ನಾನು ಅಂತ ಅನ್ಕೊಂಡಿದ್ದಾರೆ. ಇವಾಗ ನಾ ಕೇಳಿದ್ನಲ್ಲ ಆಮ್ ಅಂದ್ರೆ ಏನು ಅಂತ, ಅವ್ರು ಏನಂತೀಯಾ ಗೊತ್ತಾ, ಓ ಆಮ್ ಅಂದ್ರೆ ನಾನು ಅಂತ. ಆಮ್ ಅಂದ್ರೆ ನಾನು ನಿಮಗೆ ಮೂರು ಆಪ್ಷನ್ ಕೊಡ್ತೀನಿ, ಯಾವ್ದು ಕರೆಕ್ಟು ಹೇಳಬೇಕು. ಆಮ್ ಅಂದ್ರೆ ಮುಂಚೆ ಇದ್ದೆ, ಆಮ್ ಅಂದ್ರೆ ಆಮೇಲೆ ಇರ್ತೀನಿ, ಅಥವಾ ಆಮ್ ಅಂದ್ರೆ ಈಗ ಇದ್ದೀನಿ. ಯಾವ್ದು? ಸೊ ಜೋರಾಗಿ ಹೇಳು, ಆಮ್ ಈಗ ಇದ್ದೀನಿ. ಅವ್ರು ಹೇಳು, ಇನ್ನೊಂದು ಐದು ಸತಿ ಹೇಳು, ಆಮ್ ಈಗ ಇದ್ದೀನಿ. ನೀವು ಇವ್ರ ಜೊತೆ ಹೇಳಿ, ಹೇಳ ಪರವಾಗಿಲ್ಲ. ವೆರಿ ಗುಡ್.